Coastal Karnataka, on the southwest coast of India, for generations has nurtured icons within hospitality and industries. Kundapura, a small town within this region, where Kunda means pillar and Pura means town, is home to Gurukula Public School. Gurukula School is spread over 40 acres with 70% green cover and has made sustained efforts across solar energy, waste management, water harvesting, organic plantations, 400 types of medicinal plants, a bird sanctuary and butterfly gardens. Gurukula is a CBSE school with classes across Montessori, high school and UG school, including separate hostel facility to accommodate boys and girls. With a focus on all-round development of students from academics, equal importance is also given to activities like dance, skating, basketball. Gurukula focuses on a 360-degree holistic learning with efforts extending towards students, teachers, and even parents. Gurukula Public School, nurturing global leaders for a new world. ನಮಸ್ಕಾರ ಆತ್ಮೀಯ ಪಾಲಕರೇ, ತಮಗೆಲ್ಲರಿಗೂ ಅಂತ ಗೊತ್ತಿರುವಂತಹ ವಿಚಾರ, COVID-19 ಅನ್ನುವಂತಹ ಮಹಾಮಾರಿ ರೋಗ ಜಗತ್ತಿನೆಲ್ಲ ಹಬ್ಬಿಕೊಂಡಿದೆ. ಅದರಲ್ಲಿ ಭಾರತ ದೇಶವೂ ಒಂದು. ಈ ಒಂದು ಮಹಾಮಾರಿ ರೋಗದಿಂದ ಹಲವಾರು ಕ್ಷೇತ್ರಗಳಿಗೆ ತೊಂದರೆಯಾಗಿದೆ. ಅದರಲ್ಲಿ ಶೈಕ್ಷಣಿಕ ಕ್ಷೇತ್ರವೂ ಒಂದು. ಪ್ರತಿ ವರ್ಷ ನಮ್ಮ ಶಾಲೆ ಮೇ ಕೊನೆಯ ವಾರದಲ್ಲಿ ಪ್ರಾರಂಭವಾಗ್ತಿತ್ತು. ಆದರೆ ಈ ವರ್ಷ ಈ ಮಹಾಮಾರಿ ರೋಗದಿಂದ ಅದು ಸಾಧ್ಯ ಆಗಲಿಲ್ಲ. ಆದರೆ ನಾವು ಕಳೆದ ತಿಂಗಳಲ್ಲಿ ಒಂದು ಬಿಜ್ ಕೋರ್ಸನ್ನು ವಾಟ್ಸಪ್ ಮುಖಾಂತರ ಮಕ್ಕಳಿಗೆಲ್ಲ ತಲುಪಿಸಿದೆವು. ಅದರ ಲಾಭವನ್ನು ತಾವೆಲ್ಲ ಪಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀವಿ. ಅದರ ಒಂದು ಮುಂದುವರೆದ ಭಾಗವಾಗಿ ನಾವು ನಮ್ಮ ಶಾಲೆಯ ಜಂಟಿ ಕಾರ್ಯನಿರ್ದೇಶಕರಾದಂತಹ ಶ್ರೀಯುತ ಸುಭಾಷ್ ಚಂದ್ರ ಶೆಟ್ಟಿಯವರು ಹಾಗೂ ಶ್ರೀಮತಿ ಅನುಪಮ ಶೆಟ್ಟಿ ಮೇಡಮ್ ಅವರು ಅವರ ಒಂದು ನಿರ್ದೇಶನದೊಂದಿಗೆ ಹಾಗೂ ಅವರ ಒಂದು ಸಹಕಾರದಿಂದ ಒಂದು ಆನ್ಲೈನ್ ಕ್ಲಾಸನ್ನು ಯಾಕೆ ಮಾಡಬಾರದು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಂಡು. ಸೊ ಅದಕ್ಕಾಗಿ ನಮ್ಮ ಶಿಕ್ಷಕರೊಂದಿಗೆ ಒಂದು ಮೀಟಿಂಗನ್ನು ಮಾಡಿ ಆ ಮೀಟಿಂಗ್ನಲ್ಲಿ ಮಕ್ಕಳಿಗೆ ಆನ್ಲೈನ್ ಕ್ಲಾಸನ್ನು ಯಾವ ರೀತಿ ತಲುಪಿಸೋದು, ಮಕ್ಕಳಿಗೆ ಆನ್ಲೈನ್ ಕ್ಲಾಸನ್ನು ಯೂಟ್ಯೂಬ್ ಮುಖಾಂತರ ತಲುಪಿಸಬಹುದು ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡು ನಾವು ಇನ್ನು ಮೇಲಿಂದ ಮಕ್ಕಳಿಗೆ ಒಂದು ಯೂಟ್ಯೂಬ್ ಕ್ಲಾಸ್ಗಳನ್ನು ಕಳಿಸಿಕೊಡ್ತಾ ಇದ್ದೀವಿ. ಅದು ಪ್ರತಿ ದಿವಸ ನಿಮಗೆ 10 ಗಂಟೆಗೆ ರಿಲೀಸ್ ಆಗುತ್ತೆ. ಅಂದರೆ ಹಿಂದಿನ ದಿವಸ ಆ ಒಂದು ಸಂಬಂಧಪಟ್ಟಂಥ ಲಿಂಕನ್ನು ನಮ್ಮ ವಾಟ್ಸಪ್ ನಂಬರ್ಗೆ ನಾವು ಕಳಿಸ್ತೀವಿ. ಆ ವಾಟ್ಸಪ್ ನಂಬರ್ ಕಳಿಸಿದಾಗ ಮರು ದಿವಸ ಶಿಕ್ಷಕರು ತಾವು ಮಾಡಿದ ಪಾಠವನ್ನು 10 ಗಂಟೆಗೆ ಆ ವಿಡಿಯೋನ ರಿಲೀಸ್ ಮಾಡ್ತಾರೆ. ತಾವು ತಮ್ಮ ಬಿಡುವಿನ ಸಮಯದಲ್ಲಿ ಆ ವಿಡಿಯೋವನ್ನು ಮಕ್ಕಳಿಗೆ ತೋರಿಸಿ ಅದರಲ್ಲಿ ಏನಾದರೂ ಅರ್ಥವಾಗದಿದ್ದರೆ ಪುನಃ ಅದನ್ನು ತೋರಿಸ್ಬೋದು. ಮತ್ತೆ ಅರ್ಥವಾಗದಿದ್ದರೆ ಅವತ್ತಿನ ದಿವಸ 4-5 ಗಂಟೆಗೆ ಒಂದು ಡೌಟ್ಸ್ ಕ್ಲಿಯರ್ ಕ್ಲಾಸನ್ನು ಇಟ್ಕೊಂಡಿರ್ತೀವಿ ವಾಟ್ಸಪ್ ಮುಖಾಂತರ. ಮಕ್ಕಳು 4-5 ಗಂಟೆ ಸಮಯದಲ್ಲಿ ಅದರ ಮುಖಾಂತರ ತಮ್ಮ ಡೌಟ್ಸ್ಗಳನ್ನು ಮಕ್ಕಳು ಕ್ಲಿಯರ್ ಮಾಡ್ಕೋಬೋದು. ಅದಕ್ಕಾಗಿ ತಾವು ತಮ್ಮ ಹೆಸರುಗಳನ್ನು ನಮ್ಮ ಶಾಲೆಯಲ್ಲಿ ನೋಂದಾಯಿಸಿ, ಅಂದರೆ ರಿಜಿಸ್ಟರ್ ಮಾಡಿ, ಮತ್ತು ಟೆಕ್ಸ್ಟ್ ಬುಕ್ಗಳನ್ನು ತೆಗೆದುಕೊಂಡು ಹೋಗಬೇಕು. ಯಾಕಂದರೆ ನಾವು ಪಾಠ ಮಾಡ್ತಾ ಇರೋದು ಇವಾಗ ಹೊಸ ಈ ಶೈಕ್ಷಣಿಕ ವರ್ಷದ್ದು. ಅದಕ್ಕಾಗಿ ಟೆಕ್ಸ್ಟ್ ಬುಕ್ಗಳನ್ನು ತೊಗೊಂಡೋಗಿ ಮಕ್ಕಳಿಗೆ ಒಂದು ಅನುಕೂಲವನ್ನು ಮಾಡಿಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಕ್ಲಾಸ್ಗಳು ಜುಲೈ 6 ಪ್ರಾರಂಭವಾಗುತ್ತದೆ. ತಪ್ಪದೆ ಮಕ್ಕಳ ಬೆಳವಣಿಗೆಗಾಗಿ, ಮಕ್ಕಳ ಶ್ರೇಯೋ ಅಭಿವೃದ್ಧಿಗೋಸ್ಕರ ನಾವು ಮತ್ತು ನೀವು ಶ್ರಮಿಸಬೇಕು. ಅದರಿಂದ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬಹುದು ಅಂತ ತಿಳ್ಕೊಳ್ತದೆ. ಇದಲ್ಲದೆ ನಾವು ಒಂದು ಹೊಸ ಆ್ಯಪನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ, ಗುರುಕುಲ ಪಬ್ಲಿಕ್ ಸ್ಕೂಲ್ ಕೋಟೇಶ್ವರ ಅನ್ನುವಂಥ ಆ್ಯಪ್. ಈ ಆ್ಯಪ್ನಲ್ಲಿ ತಮಗೆ ಮಕ್ಕಳಿಗೆ ನೋಟ್ಸನ್ನು ಕೊಡಬಹುದು, ಮತ್ತು ಮಕ್ಕಳಿಗೆ ಬೇಕಾಗಿರುವಂಥ ಟೆಸ್ಟನ್ನು ನಾವು ತಗೊಳ್ಬಹುದು, ಮತ್ತು ಟೈಮ್ ಟೇಬಲನ್ನು ವೀಕ್ಷಣೆ ಮಾಡಬಹುದು,
ಹೀಗೆ ಹಲವಾರು ನಿಮಗೆ ಮೆಸೇಜಸ್ಗಳನ್ನು ನೋಡಬಹುದು, ಸುಮಾರು ಅನುಕೂಲಗಳಿವೆ. ಅದಕ್ಕೋಸ್ಕರ ತಾವು ಈ ಒಂದು ಲಾಭವನ್ನು ಪಡೀರಿ ಅಂತ ನಾನು ತಮ್ಮೆಲ್ಲರಿಗೆ ಮತ್ತೊಂದು ಸಾರಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕ್ಲಾಸು ಜುಲೈ 6ರಿಂದ ಪ್ರಾರಂಭವಾಗುತ್ತದೆ. ತಮ್ಮೆಲ್ಲರ ಸಹಕಾರ ಅವಶ್ಯಕವಾಗಿ ಬೇಕು. ಧನ್ಯವಾದಗಳು.